ಏನು ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿಯ ಮುಖ್ಯಸ್ಥರು ಪಲಾಯನವಾದ ಮಾಡಿದ್ದಾರೆ, ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ನಾಗರಿಕರಾಗಿ ನಾವು ಮಾಡಿದಂಥ ಕಾರ್ಯಕ್ರಮಕ್ಕೆ ಕರೆದು ಬಂದು ಕರೆದರೂ ಕೂಡ ಬರದೇನೆ ಬರ್ತೀವಿ ಅಂತೇಳಿ ಇವತ್ತು ಪಲಾಯನವಾದ ಮಾಡಿದ್ದಾರೆ. ಇದು ಜನಸಾಮಾನ್ಯರ ಬದುಕಿನ ವಿಚಾರ, ರಾಜಕಾರಣ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಅವ್ರಿಗೆ ಅವನಿಗೆ ತರಬೇಕು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಪರಿಣಿತರನ್ನು ಕರೆದು ಇವತ್ತು ಕಾರ್ಯಕ್ರಮ ಮಾಡಿಸಿದ್ದೀವಿ. ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ಏನು ರಾಮಚಂದ್ರ ಅವರು ಐಎಎಸ್ಸಿಯಿಂದ ಬಂದಂಥ ರಾಮಚಂದ್ರ ಅವರು ನೀಡಿದ್ದಾರೆ. ಹಾಗೆಯೇ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ರಾಜಕೀಯ ಪಕ್ಷದವರು, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ರವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಡಬೇಕು, ಕುಡಿಯುವ ನೀರಿನ ವಿಚಾರದಲ್ಲಿ ಹುಡುಗಾಟಿಕೆ ಆಡಬಾರ್ದು, ಇದು ಜನಸಾಮಾನ್ಯರ ಬದುಕಿನ ವಿಚಾರ, ರಾಜಕಾರಣ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಅವ್ರಿಗೆ ಅವನಿಗೆ ತರಬೇಕು. ರಾಜ್ಯ ಸರ್ಕಾರ ಕೂಡ ನಾಟಕ ಆಡದೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅವರ ವಿರುದ್ಧ ದೂರನ್ನು ಸಲ್ಲಿಸಬೇಕು, ಆಗ ತಡೆ ಹಾಕಬೇಕು ಚುನಾವಣಾ ಪ್ರಣಾಳಿಕೆಯಲ್ಲಿ ಇರ್ತಕ್ಕಂಥ ವಿಚಾರನ. ಮತ್ತು ಏನು ಈ ರಾಜ್ಯದ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಗೆ ಹಲವಾರು ಪರಿಹಾರ ಕ್ರಮಗಳನ್ನು ಇವತ್ತಿನ ಒಂದು ಸೆಮಿನಾರ್ನಲ್ಲಿ ವಿಜ್ಞಾನಿಗಳು ಹೇಳಿದ್ದಾರೆ. ನೀರಿನ ಮರುಬಳಕೆ ಮಾಡುವಂಥದ್ದು ಮತ್ತು ನೀರಿನ ಉಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಮೂಲಕ ನೀರಿನ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಇವೆಲ್ಲ ವಿಚಾರಗಳ ಬಗ್ಗೆ ಸಮರೋಪಾದಿಯಲ್ಲಿ ಬೆಂಗಳೂರು ನಗರ ಕೆಲಸ ಮಾಡಬೇಕಾಗ್ತದೆ. ಆದರೆ ಈ ಕಾರ್ಯಕ್ರಮಕ್ಕೆ ಕರೆದಂಥ ಏನು ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿಯ ಮುಖ್ಯಸ್ಥರು ಪಲಾಯನವಾದ ಮಾಡಿದ್ದಾರೆ, ಇದು ಸರಿಯಾದಂಥ ಬೆಳವಣಿಗೆ ಅಲ್ಲ. ನಾಗರಿಕರಾಗಿ ನಾವು ಮಾಡಿದಂಥ ಕಾರ್ಯಕ್ರಮಕ್ಕೆ ಕರೆದು ಬಂದು ಕರೆದರೂ ಕೂಡ ಬರದೇನೆ ಬರ್ತೀವಿ ಅಂತೇಳಿ ಇವತ್ತು ಪಲಾಯನವಾದ ಮಾಡಿದ್ದಾರೆ. ಸರ್ಕಾರ ಇಂಥ ಅಧಿಕಾರಿಗಳನ್ನ ಬೇಜವಾಬ್ದಾರಿ ಅಧಿಕಾರಿಗಳು ಇಟ್ಕೊಂಡು ಕೆಲಸ ಮಾಡಿದರೆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಮುಂದಾದರೂ ಕೂಡ ಇಂಥ ಅಧಿಕಾರಿ ಈ ರೀತಿ ನಿರ್ಲಕ್ಷ್ಯತನ ತೋರೋದನ್ನ ಬಿಟ್ಟು ಮುಂದಿನ ದಿನಗಳೆಲ್ಲರೂ ಕೂಡ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಗಂಭೀರತೆಯನ್ನು ತೋರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ಬೆಂಗಳೂರಿನ ನೀರಿನ ಸಮಸ್ಯೆಗೆ ಇರುವಂತಹ ಒಂದೇ ಒಂದು ಪರಿಹಾರ, ಮಳೆ ನೀರನ್ನು ಎಫಿಷಿಯೆಂಟಾಗಿ ಎಫೆಕ್ಟಿವ್ ಆಗಿ ನೀವು ಸೇವ್ ಮಾಡಬೇಕು. ಪ್ರತಿಯೊಂದು ಬೋರ್ವೆಲ್ಗಳಲ್ಲೂ ಅವರವರ ಮನೆಯಲ್ಲಿ ಇರುವಂತಹ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಬೇಕು. ಇದು ಇವತ್ತಿಂದು ಸ್ಥಿತಿ ಯಾವುದೇ ಇದ್ರೂ ಮಳೆ ಬಂದಾಗ ಖಂಡಿತ ಅದಕ್ಕೆ ಮುಂಚೆ ಇವಾಗಲೇ ಆ್ಯಕ್ಷನ್ ತೊಗೊಂಡು ಮಾಡಿದರೆ ಮುಂದಿನ ಇದರಲ್ಲಿ ನಾವು ಸಮಸ್ಯೆಗಳನ್ನು ನೋಡದೇ ಇರೋಕ್ಕೆ ಸಾಧ್ಯ ಇದೆ. ಎರಡನೇದು, ಪ್ರತಿಯೊಂದು ಮನೆಯನ್ನು ಬರುವಂತಹ ತ್ಯಾಜ್ಯ ನೀರು ಅಂದರೆ ವೇಸ್ಟ್ ವಾಟರ್ ಅಂತ ಏನು ಹೇಳ್ತೀವಿ ಅದನ್ನು ಮರುಬಳಕೆ ಮಾಡೋದಕ್ಕೆ ಸಿಂಪಲ್ ಟೆಕ್ನಾಲಜೀಸ್ ಇರುತ್ತೆ. ಬಯೋಡೈಜೆಸ್ಟರ್ ಸಿಸ್ಟಮ್ ಇರ್ಬೋದು, ಬಯೋ ಸಿವೇಜ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಈ ಥರ ಸಿಸ್ಟಮ್ಸ್ನ ನೀವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಅದು ನೇಚರ್ ಬೇಸ್ಡ್ ಟೆಕ್ನಾಲಜೀಸ್ ಅದು. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ 70-80% ಭಾಗ ನೀರು ಮತ್ತೆ ಮರುಬಳಕೆ ಮಾಡೋದ್ರಿಂದ ನಿಮಗೆ ಫ್ರೆಶ್ ವಾಟರನ್ನು ಸೇವ್ ಮಾಡ್ಬೋದು. ಸೊ ಇದನ್ನು ಒಂದು ವಾಟರ್ ಸೈಕಲ್ ಅಂತ ಹೇಳ್ತೀವಿ. ಆ ವಾಟರ್ ಸೈಕಲ್ ಏನಿದೆ ಅದನ್ನು ನೀವು ಮೇಂಟೈನ್ ಮಾಡಿದರೆ ನೀರಿಗೆ ಹೊರಗಡೆಯಿಂದ ಯಾವುದೇ ಕಾರಣಕ್ಕೂ ನೀವು ತರಿಸ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಬಟ್ ಇದನ್ನು ಮಾಡುವಾಗ ಜಸ್ಟ್ ನಾಮಕಾವಸ್ಥೆಗೆ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀವಿ, ಏನೋ ಪೈಪ್ ಹಾಕಿದ್ದೀವಿ, ನಾವು ಮಳೆ ನೀರು ಸೇವನೆ ಮಾಡ್ತಾಯಿದ್ದೀವಿ ಅಂದರೆ ಆಗಲ್ಲ. ಅದಕ್ಕೆ ಸೈಂಟಿಫಿಕ್ಕಾಗಿ ಮಾಡಬೇಕು ಅಂದರೆ ಕರೆಕ್ಟಾಗಿ ನೀರು ಹೋಗುತ್ತಾ, ಯಾವ ಥರ ಮಣ್ಣಿದೆ, ಎಷ್ಟು ಡೆಪ್ತಲ್ಲಿ ಬೋರ್ವೆಲ್ ಇದೆ, ಎಷ್ಟು ನೀರು ಅದರಲ್ಲಿ ರೀಚಾರ್ಜ್ ಆಗುತ್ತೆ, ಎಲ್ಲದಕ್ಕೂ ಸೈನ್ಸ್ ಇದೆ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಅದು ಒಂದು ಮೆಷಿನ್ ಆ್ಯಕ್ಚುಲಿ. ಇದು ಏರಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರುತ್ತೆ, ಆ ವಾಟರ್ ಕಂಟೆಂಟನ್ನು ಸಕ್ ಮಾಡಿ ಅದು ವಾಟರಾಗಿ ಕನ್ವರ್ಟ್ ಆಗಿ ಫಿಲ್ಟರ್ ಆಗಿ ನಮಗೆ ಕಲೆಕ್ಷನ್ ಆಗುತ್ತೆ. ಅದು ಒಂದು ಮೆಷಿನ್ ಇದೆ, ವಾಟರ್ ಟು ಇದು ಏರ್ ಟು ವಾಟರ್ ಅಂತಂದ್ಬಿಟ್ಟು ಒಂದು ಮೆಷಿನ್ ಇದೆ. ಮೇ ಬಿ ಇಫ್ ರಿಕ್ವೈರ್ಡ್ ಐ ಕ್ಯಾನ್ ಗಿವ್ ಯು ದ ಪಿಕ್ಚರ್ಸ್ ಆ್ಯಂಡ್ ಟೆಕ್ನಾಲಜಿ ಡೀಟೇಲ್ಸ್ ಆಲ್ಸೋ ಟು ಯು. ಅದರಿಂದ ಇವಾಗ ನೀವು ತೊಗೊಂಡ್ಬಂದು ಪ್ಲಗ್ ಹಾಕಿದ್ರೆ ಸಾಕು, ಇಟ್ ವಿಲ್ ಟೇಕ್ ಅಬೌಟ್ 2 units or 3 units ಎ ಡೇ, ಬಟ್ ಎವ್ರಿ ಡೇ ಅಬೌಟ್ 15 liters to 20 liters a ಡೇ ನಿಮಗೆ ನೀರು ಬರುತ್ತೆ, ಕುಡಿಯೋ ನೀರನ್ನ ತಗೋಬೋದು. ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು ಎ ರೇನ್ ವಾಟರ್ ಅಂತ ಹೇಳ್ಬೋದು, ಕ್ವಾಲಿಟಿ ಆಫ್ ವಾಟರ್.